ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ನಾನಿವತ್ತು ಕುಂಬಳಕಾಯಿಯ ಕುಂಬಳ ಸೊಪ್ಪಿನಿಂದ ಮಸಬ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಕುಂಬಳ ಸೊಪ್ಪು, ಎಳೆಯದಾಗಿದೆ. ಇನ್ನೂ ಅಗಲವಾಗಿರೋವಂಥ ಸೊಪ್ಪು ಸಹ ಬರುತ್ತೆ. ಆ ಸೊಪ್ಪು ನಾ ಉಪಯೋಗಿಸ್ಕೊಂಡು ನಾವು ಮಸಬ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ಮಸಬ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಕುಂಬಳ ಸೊಪ್ಪನ್ನು ತೊಗೋಬೇಕು. ನೋಡಿ, ಇದನ್ನು ತೊಗೊಂಡು ನೀಟಾಗಿ ನಾನು ಒಂದೊಂದು ಎಲೆನೂ ಸಹ ತೆಗೆದು ಹಿಂಭಾಗ ಮುಂಭಾಗ ನೋಡಿ ಆರಿಸಿ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾದರೂ ತೊಗೋಬೋದು. ನೋಡಿ, ಈ ರೀತಿ ಇನ್ನೂ ಚಿಕ್ಕದು ಎಳೆಯದು ಬರುತ್ತೆ. ಈ ಥರ ಸೊಪ್ಪನ್ನು ನಾವು ಬಿಡಿಸ್ಕೊಳ್ಬೋದು ಗಿಡದಲ್ಲಿ. ನೋಡಿ, ಈ ರೀತಿ ಇರುತ್ತೆ. ಅಥವಾ ಇನ್ನೂ ದೊಡ್ಡದು ಸಹ ಬಿಡಿಸ್ಕೊಬೋದು. ನೋಡಿ, ಇದು ಅಷ್ಟೇ, ತುಂಬ ಎಳೆದೇನೆ, ಆದರೆ ಇದಕ್ಕಿನ್ನ ತುಂಬ ದೊಡ್ಡದಾಗಿದೆ. ನೋಡಿ, ಈ ರೀತಿ ಇರೋದನ್ನು ಸಹ ನಾವು ಸಾಂಬಾರು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಇನ್ನೂ ದೊಡ್ಡ ಎಲೆ, ಆದರೆ ಎಳೆ ಎಲೆನೇ. ಈ ರೀತಿ ಸೊಪ್ಪನ್ನು ಬಿಡಿಸ್ಕೊಂಡು ನಾವು ಸಾಂಬಾರು ಮಾಡ್ಬೋದು. ನಾನು ಇವತ್ತು ಬರೀ ಕುಂಬಳ ಸೊಪ್ಪಲ್ಲೇ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಇದು ಈ ಸೊಪ್ಪು ಒಂದು 8 ಜನಕ್ಕೆ ಸಾಂಬಾರು ಆಗುತ್ತೆ. ನೀವು ಕಡಿಮೆ ಅಂದರೆ ಒಂದು ಅರ್ಧ ಕ್ವಾಂಟಿಟಿ ತೊಗೊಂಡು ಅರ್ಧ ಮಾಡ್ಕೊಳ್ಬೋದು. ನಾನೀಗ ಇದರಲ್ಲಿ ಒಂದು ಅರ್ಧ ಭಾಗ ಮಾತ್ರ ತೊಗೊಂಡು ಸಾಂಬಾರು ಮಾಡ್ತಾ ಇದ್ದೀನಿ, ಒಂದು 4 ಜನಕ್ಕಾಗಷ್ಟು. ನಾನೀಗ ಈ ಕುಂಬಳ ಸೊಪ್ಪು ಮಸಬ್ ಸಾಂಬಾರಿಗೆ ನೋಡಿ, ನಾನು ತೊಗರಿಕಾಳು ತೊಗೊಂಡಿದ್ದೀನಿ. ಈ ತೊಗರಿಕಾಳು ಮತ್ತು ತೊಗರಿಬೇಳೆ, ಹೆಸರುಕಾಳು ಎರಡು ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆಗಿದೆ ತೊಳೆದಿಟ್ಟು. ಹಾಗೆ ಹೆಸರು ಬೇಳೆ, ನೋಡಿ, ಇಷ್ಟು ಬೇಳೆಗಳನ್ನ ಹಾಕಿ ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲೂ ನೀವು ಬರೀ ತೊಗರಿ ಕಾಳನ್ನೇ ಹಾಕಿ ಸಹ ಮಾಡ್ಬೋದು. ಈ ಕಾಳಿಲ್ಲ ಅಂತಂದರೆ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಹಾಕಿನೇ ಸಾಂಬಾರು ಮಾಡ್ಬೋದು, ಅಥವಾ ಮೂರನ್ನು ಮಿಕ್ಸ್ ಮಾಡಿ ಸಹ ನೀವು ಸಾಂಬಾರು ಮಾಡ್ಬೋದು. ನಾನಿವಾಗ ಮೂರು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾ ಇದ್ದೀನಿ. ಈ ಬೇಳೆಗಳ ಜೊತೆ ನಾವು ಕಡಲೆಕಾಳು ಹಾಕೋಬೋದು, ಬಟಾಣಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಗ ಇವಿಷ್ಟನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಹೆಸರು ಕಾಳು ಅಷ್ಟೇ, ಒಂದೇ 1 ಕಪ್ನಷ್ಟು ತೊಗೊಂಡಿದ್ದೀನಿ. ತೊಗರಿಬೇಳೆ 1 ಕಪ್ನಷ್ಟು, ಹಾಗೆ ಹೆಸರು ಕಾಳು ಸಹ 1 ಕಪ್ನಷ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ಈ ಗ್ಲಾಸ್ನಲ್ಲಿ, ಚಿಕ್ಕ ಗ್ಲಾಸ್ನಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಈ ತೊಗರಿ ಕಾಳು ಮಾತ್ರ 1 ¼ ಕಪ್ನಷ್ಟು ತೊಗೊಂಡಿದ್ದೀನಿ. ಹಾಗೆ ಈ ಸಾಂಬಾರು ಜೊತೆ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಮೀಡಿಯಂ ಸೈಜ್ 2 ಆಲೂಗಡ್ಡೆನ ದಪ್ಪನಾಗಿ ಈ ರೀತಿ ಹಚ್ಚಿ ಚೆನ್ನಾಗಿ 2-3 ಸರಿ ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಈ ಸೊಪ್ಪು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಸೊಪ್ಪು ಸಾಂಬಾರು ಮಾಡಿದ್ರೂ ಈ ಬೀನ್ಸ್ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡಿ, ಈ ರೀತಿ ಉದ್ದದ್ದಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಮತ್ತು ನಾವು ಈ ಸೊಪ್ಪನ್ನ ರುಬ್ಬೇಕಾದರೆ ನಾವು ಈ ಟೊಮೆಟೊನ ಮತ್ತು ಈರುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ. 2 ಟೊಮೆಟೊನ ನೋಡಿ, ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಹಾಗೆ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಎರಡಕ್ಕೂ 1 ಪೂರ್ತಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನಷ್ಟು ಎಣ್ಣೆ, ಒಗ್ಗರಣೆಗೆ ಬೇಕಾಗುವಷ್ಟು ಮಾತ್ರ ಸಾಕಾಗುತ್ತೆ. ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಒಗ್ಗರಣೆಗೆ 1 ಟೇಬಲ್ಸ್ಪೂನಷ್ಟು 1 ಈರುಳ್ಳಿನ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಸಾಂಬಾರಿಗೆ ಖಾರ ರುಬ್ಬೋದಕ್ಕೆ ಇದು ಹಸಿ ಕೊಬ್ಬರಿ, ಸ್ವಲ್ಪ ಬಿಸಿಲಲ್ಲಿ ಒಣಗಿದೆ, 1¼ ಕಪ್ನಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ 1/6-8 ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಬೇಕಂದರೆ ಖಾರಕ್ಕೆ ಇನ್ನೂ 1-2 ಎಕ್ಸ್ಟ್ರಾ ತೊಗೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನೋಡಿ ಫ್ರೆಂಡ್ಸ್, ಒಂದು ಟಿಪ್ಸ್ ಹೇಳ್ತೀನಿ. ಈ ಸೊಪ್ಪು ಏನಾದರೂ ಕಡಿಮೆ ಇದ್ದಾಗ ನೀವು ಸಾಂಬಾರು ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ, ನೋಡಿ, ಕೊಬ್ಬರಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಹಾಗೆ ಬೇಳೆಗಳನ್ನೂ ಸಹ ಜಾಸ್ತಿ ತೊಗೊಳ್ಳಿ, ಆಗ ಸಾಂಬಾರು ಜಾಸ್ತಿ ಆಗುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಸಾಂಬಾರನ್ನ ಆಗ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ಈಗ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಈ ದೊಡ್ಡ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಈ ಸೊಪ್ಪು ಬೇಯಿಸೋದಕ್ಕೆ ನಾವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತೆ ಸಾಂಬಾರು ತೆಳುವಾಗ್ಬಿಡುತ್ತೆ. ನೋಡಿ, ಈಗ ನಾನು ಕುಂಬಳ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತೊಳೆದಿರೋ ಅಂಥದ್ದು. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಬೋದು. ನೋಡಿ, ಇದು ಪೂರ್ತಿ ಚೆನ್ನಾಗಿ ತೊಳೆದಿರೋದು, ಎಳೆ ಸೊಪ್ಪು ತುಂಬ ಫ್ರೆಶ್ ಆಗಿದೆ. ಈ ರೀತಿ ಸೊಪ್ಪನ್ನು ನೀವು ಬಳಸ್ಬೋದು. ಇದ್ರ ಜೊತೆಗೆ ಬೇರೆ ಸೊಪ್ಪನ್ನು ಸಹ ನೀವು ಹಾಕ್ಬೋದು. ಕಾಶಿ ಸೊಪ್ಪು ಸಿಕ್ಕಿದ್ರೆ ಕಾಶಿ ಸೊಪ್ಪು ಹಾಕ್ಬೋದು, ದಂಟು ಸೊಪ್ಪು ಹಾಕ್ಬೋದು, ಪಾಲಕ್ ಸೊಪ್ಪು ಹಾಕ್ಬೋದು, ಇಲ್ಲ ಅಂದರೆ ಬರೀ ಇದೊಂದೇ ಸೊಪ್ಪು ಹಾಕಿನೇ ಸಹ ಮಾಡ್ಬೋದು.
ನೋಡಿ ಒಂದು ಅರ್ಧ ಭಾಗ ನಾನು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಈ ಸೊಪ್ಪು ಜೊತೆ ಚೆನ್ನಾಗಿ ಬೇಗ ಬೇಯುತ್ತೆ. ಎರಡು ಟೊಮೆಟೊ ಮತ್ತು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ. ಜೀರಿಗೆ ನಾವು ಜಾಸ್ತಿ ಹಾಕಿದಷ್ಟು ಈ ಸೊಪ್ಪು ಸಾಂಬಾರು ರುಚಿಯಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ, ಇದರಲ್ಲಿ ಒಂದು ಅರ್ಧ ಭಾಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹೈ ಫ್ಲೇಮ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಪಾತ್ರೆನ ನಾನು ಸೈಡ್ಗಿಟ್ಟು ಮತ್ತು ಕುಕ್ಕರಲ್ಲಿ ಬೇಳೆಗಳನ್ನ ಇಡ್ತೀನಿ. ಈಗ ಕುಕ್ಕರ್ ಬಿಸಿಗಿಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ, ಒಂದು ಗ್ಲಾಸ್ನಷ್ಟು. ಈಗ ನಾವು ತೊಗರಿ ಕಾಳು ಹಾಕ್ಕೊಳ್ಳೋಣ. ಇದನ್ನು ನಾವು ಸೊಪ್ಪು ಜೊತೆನೇ ಹಾಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ, ಹಾಗೆ ಸೊಪ್ಪನ್ನು ಸಹ ಕುಕ್ಕರಲ್ಲಿ ಬೇಯಿಸಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ, ಸೊಪ್ಪಿನಲ್ಲಿರೋ ಸಾರಾಂಶ ಎಲ್ಲ ಹೊರಟೋಗುತ್ತೆ. ಅದರಿಂದ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ಮತ್ತು ಸೊಪ್ಪನ್ನ ಅರಿದು ಬೇಯಿಸ್ಕೊಳ್ಳೋದ್ರಿಂದ ಹಸಿರಾಗೇ ಇರುತ್ತೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋಣ, ಹಾಗೆ ಹುರುಳಿಕಾಯಿನೂ ಸಹ ಹಾಕ್ಕೊಳ್ಳೋಣ. ಈ ಬೇಳೆ ಬೇಯಿಸೋದಕ್ಕೂ ಸಹ ನಾವು ಸ್ವಲ್ಪ ಕಡಿಮೆನೇ ನೀರಿಟ್ಕೊಂಡಿರಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತು ಸಾಂಬಾರು ತುಂಬ ತೆಳುವಾಗಿ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಇಟ್ಕೊಳ್ಳಿ. ಈ ಹುರುಳಿ ಕಾಯಿನಲ್ಲಿರೋ ಬಲ್ತಿರೋ ಬೀಜನ ಸಹ ನಾನು ಹಾಕ್ಕೊಂಡಿದ್ದೀನಿ. ಈಗ ತೊಗರಿ ಬೇಳೆ ಮತ್ತು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟು ಬೇಳೆ ಬೇಡ ಅಂದರೆ ನೀವು ಕಡಿಮೆ ಸಹ ಬಳಸ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಹೆಸರು ಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಆಪ್ಷನಲ್ಲು, ಇಷ್ಟಪಡೋದಾದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಬೇಳೆ ತರಕಾರಿ ಎಲ್ಲ ಹಾಕಿದ್ದಾಯಿತು. ಈಗ ಇದನ್ನು ಒಂದು ವಿಷಲ್ಲು ಕೂಗಿಸಿ ಆರಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಸೈಡು ಸಹ ನಾನು ಈ ಸೊಪ್ಪನ್ನು ನಾನು ಬೇಯೋಕ್ಕಿಟ್ಟಿದ್ದೆ ನೋಡಿ, ಎರಡನ್ನು ಸಹ ಆರಿಸ್ಕೊಳ್ಬೇಕಾಗತ್ತೆ. ಇದನ್ನು ಸಹ ಒಂದು 10 ನಿಮಿಷ ಬೇಯಿಸಿ ಈ ಸೊಪ್ಪನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ. ಕುಕ್ಕರ್ ಕೂಗಿನೂ ಸಹ ತಣ್ಣಗಾಗಬೇಕಾಗತ್ತೆ. ಈ ಕುಕ್ಕರ್ ಕೂಗಿ ಆರಿದ ನಂತರ ನಾವು ಖಾರಕ್ಕೆ ರುಬ್ಕೊಳ್ಳೋಣ. ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ, ಕುಕ್ಕರ್ ಕೂಗಿ ಆರಿದೆ, ಇಷ್ಟಿದ್ರೆ ಸಾಕು. ಹಾಗೆ ಈ ಕಡೆ ಸೊಪ್ಪು ಸಹ ಆರಿದೆ, ಚೆನ್ನಾಗಿ ಬೆಂದಿದೆ, ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ. ಈಗ ಖಾರ ರುಬ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈಗ ಒಂದು ಜಾರ್ ತೊಗೊಂಡು ಈ ಕೊಬ್ಬರಿನ ಹಾಕ್ಕೊಳ್ಳೋಣ. ಈ ಕೊಬ್ಬರಿನ ನೀರು ಹಾಕ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಕೊಬ್ಬರಿನ ರುಬ್ಕೊಂಡಿದ್ದಾಗಿದೆ. ಈಗ ಬೆಂದಿರೋ ಬೇಳೆನ ಹಾಕ್ಕೊಳ್ಳೋಣ. ನೋಡಿ ಒಂದೇ ಒಂದು ಕುಕ್ ಕುಗ್ಸಿರೋದನ್ನು ನಾನು ನುಣ್ಣಗಾಗ್ಬಿಟ್ಟಿದೆ. ಸ್ವಲ್ಪ ಬೇಳೆ ಬೇಳೆ ಇದ್ದರೆ ಹಾಕ್ಕೊಳ್ಬೋದು. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ, ಹಾಗೇ ಚೆನ್ನಾಗಿರುತ್ತೆ. ಹಾಕಲಿಲ್ಲ ಅಂದ್ರೂ ನುಣ್ಣಗಾದರೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಈಗ ಬೇಳೆ ಹಾಕಿದ್ದಾಯಿತು. ನಾವು ಈ ಬೇಯಿಸಿರೋ ಅಂಥ ಸೊಪ್ಪು, ಟೊಮೆಟೊ, ಈ ಮೆಣಸಿನ್ಕಾಯಿ, ಈ ಪೂರ್ತಿ ಮಿಶ್ರಣನೂ ಸಹ ನಾವು ಈಗ ರುಬ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ನಮಗೆ ಜಾರ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೊಳ್ಳೋಣ. ಓಕೆ, ಸ್ವಲ್ಪ ಸ್ವಲ್ಪ ಈ ಬೇಯಿಸಿರೋ ಸೊಪ್ಪು ನೀರನ್ನೇ ಸಹ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ತೀನಿ. ಈಗ ನೋಡಿ ಈ ರೀತಿ ರುಬ್ಬಿದಾಗಿದೆ. ತುಂಬ ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ತರತರಿಯಾಗೆ ಇರಬೇಕು. ಉಳಿದಿರೋ ಸೊಪ್ಪನ್ನು ಹಾಗೆ ರುಬ್ಕೊಳ್ಳೋಣ. ನೋಡಿ ಈ ಸೊಪ್ಪು ಬೇಯಿಸಿರೋ ನೀರನ್ನು ಸಹ ನಾನು ಬಿಸಾಡೋದಿಲ್ಲ, ಇದರಲ್ಲಿ ಬಗ್ಗಿಸ್ಕೊಂಡು ಕೆಳಗಡೆ ನೋಡಿ ಫುಲ್ಲು ಜೀರಿಗೆ ನಿಂತಿದೆ. ಈ ಜೀರಿಗೆನೂ ಸಹ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಈಗ ಇದನ್ನು ಸಹ ರುಬ್ಕೊಳ್ಳೋಣ. ಈಗ ಪೂರ್ತಿಯಾಗಿ ಸೊಪ್ಪನ್ನು ರುಬ್ಕೊಂಡಿದ್ದಾಯಿತು. ಈ ಪಾತ್ರೆಗೆ ನಾನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಜಾರ್ಗೆ ಸ್ವಲ್ಪ ನಾವು ಬೇಳೆ ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ಹಾಕ್ಕೊಳ್ತೀನಿ. ನಂತರ ನಾವು ಎಕ್ಸ್ಟ್ರಾ ನೀರು ಬೇಕಂದರೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1-1.5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ನೋಡ್ಕೊಂಡು ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ಆದರೂ ಬಳಸಿ. ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ, ಈರುಳ್ಳಿನ ಹಾಕ್ಕೊಳ್ಳೋಣ. ನಿಮಗೆ ಇದಕ್ಕೆ ಕರಿಬೇವು ಸಹ ಹಾಕ್ಕೊಳ್ಬೋದು, ಇಷ್ಟಪಡೋದಾದರೆ ಹಾಕ್ಕೊಳ್ಳಿ. ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ, ಒಂದು ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಈಗ ನಾವು ರುಬ್ಬಿರೋವಂಥ ಈ ಸೊಪ್ಪು ರುಬ್ಬಿರೋವಂಥ ಖಾರನ ಹಾಕ್ಕೊಳ್ಳೋಣ.
ನಾವು ಈ ಖಾರ ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಮಾಡಿ ಹಾಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ, ಯಾಕಂದರೆ ಗಟ್ಟಿಯಾಗಿರುತ್ತೆ. ಆದ್ದರಿಂದ ಈಗ ಇದನ್ನು ತಿರುಕೊಡೋಣ. ನೋಡಿ, ಇದನ್ನು ಒಂದು 2 ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಕುದಿದ ನಂತರ ನಾವು ಬೇಯಿಸಿರೋ ಬೇಳೆನ ಹಾಗೆ ನೀರನ್ನು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತಿರುಕೊಡ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಇನ್ನೂ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ. ಬೇಳೆ ಎಲ್ಲ ನುಣ್ಣಗೆ ಬೆಂದೋಗಿರೋದ್ರಿಂದ ಇದು ಇನ್ನೂ ಕುದಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ. ಅದರಿಂದ ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಒಂದು 2 ನಿಮಿಷ ಮುಚ್ಚಿಡೋಣ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇಷ್ಟು ಕುದಿ ಬಂದರೆ ಸಾಕು. ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಾಗಿದೆ ಸಾಂಬಾರು. ಈ ಸಾಂಬಾರನ್ನ ಅನ್ನದ ಜೊತೆ, ಮುದ್ದೆ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ರುಚಿಕರವಾದ ಕುಂಬಳ ಸೊಪ್ಪಿನ ಮಸಪ್ಪು ಸಾಂಬಾರ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ಅನ್ನ ಜೊತೆ ಅಥವಾ ಮುದ್ದೆ ಜೊತೆ ತಿನ್ಬೋದು, ಬೇಗನೇ ಆಗುತ್ತೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.